अदःपूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वंदे भारतमातरं। टीवी विक्रमवाहिनिय समस्त वीक्षकरिगे हृत्पूर्वकवाद नमस्कारगळु। नावु भगवद्गीतेय हिन्नेलेयन्न स्वल्प नोडुत्ता इद्देवु। अदर मोदलनेय अध्यायद मोदलनेय श्लोकद बग्गेयू स्वल्प परिचयवन्नु माडिकोंडेवु। समवेताः एल्लरू सेरिद्दारे, युयुत्सवः ಹೋರಾಟದ ಹುರುಪಿನಲ್ಲಿದ್ದಾರೆ ಯಾರೆಲ್ಲ? ನನ್ನವರಾದಂತಹ ಮಕ್ಕಳು ಮತ್ತು ಪಾಂಡವರು, ಪಾಂಡುವಿನ ಮಕ್ಕಳು. ಆ ಪಾಂಡವಾಹ ಶಬ್ದವೇ ಬಹಳ ಸ್ವಾರಸ್ಯಕರವಾದದ್ದು. ಪಾಂಡು ಅಂದರೆ ಬೆಳ್ಳಗಿರುವಂಥದ್ದು ಅಂತ, ಅಂದರೆ ಶುದ್ಧತೆಯನ್ನು ಕಾಪಾಡಿಕೊಂಡವರು ಅಂತ. ಮಾಮಕಾಹ ಅಂದರೆ ನಾನು ನನ್ನದು ಅಂತ ಅನ್ನೋದನ್ನೇ ಮಾತಾಡುವವರು ಅಂತ. ಸ್ವಾರ್ಥಿಗಳಾದ ನನ್ನ ಮಕ್ಕಳು ಮತ್ತು ಬೆಚ್ಚಗೆ ಅಚ್ಚಗೆ ತನ್ನ ಬದುಕನ್ನು ಹೊಚ್ಚ ಹೊಸದಾಗಿ ಪ್ರತಿ ಕ್ಷಣದಲ್ಲೂ ಅಚ್ಚರಿ ಹುಟ್ಟಿಸುವಂತೆ ಬದುಕುವಂತಹ ಪಾಂಡವರು ಏನು ಮಾಡಿದರು? ಕಿಂ ಅಕುರುವತ ಸಂಜಯ ಅಂತ ಅಲ್ಲಿ ಸಂಬೋಧನೆ ಮಾಡಿದ. ಈ ಸಂಜಯ ಇಲ್ಲಿ ಯಾರು, ಯಾಕೆ ಬಂದ ಅನ್ನೋದು ನಮಗೆ ಗೊತ್ತಿರಬೇಕು. ಸಂಜಯ ಧೃತರಾಷ್ಟ್ರನಿಗೆ ಒಬ್ಬ ಸಾರಥಿ. ಹೇಗೆ ದಶರಥನಿಗೆ ಸುಮಂತ್ರ ಇದ್ನೋ, ದಶರಥನಿಗೆ ಇದ್ದ ಸುಮಂತ್ರ ಅವನು ಸಾರಥಿಯೂ ಆಗಿದ್ದ, ಮಂತ್ರಿಯೂ ಆಗಿದ್ದ, ಆಪ್ತ ಸ್ನೇಹಿತನೂ ಆಗಿದ್ದ, ಹಾಗೆ ಈ ಸಂಜಯನೂ ಕೂಡ ಇವನಿಗೆ ಮಂತ್ರಿಯೂ ಆಗಿದ್ದ, ಆಪ್ತ ಸ್ನೇಹಿತನೂ ಆಗಿ ಸೂತನೂ ಆಗಿದ್ದ. ಸೂತ ಅಂದರೆ ರಥವನ್ನು ನಡೆಸಲಿಕ್ಕೆ ಚಾರಿಯೇಟ್ ಅವನು ರಥವನ್ನು ನಡೆಸುವಂಥವನಾಗಿ ಅವನಿಗೆ ಯಾವಾಗಲೂ ಕರ್ಕೊಂಡು ಹೋಗ್ಲಿಕ್ಕೆ ಇರ್ತಿದ್ದ. ಅವನ ಹತ್ರ ಯಾವಾಗಲೂ ಧೃತರಾಷ್ಟ್ರನಿಗೆ ಜಿಜ್ಞಾಸೆ. ಈ ಯುದ್ಧ ನಡೆಯುತ್ತಾ ಇದೆ ಅನ್ನುವ ಪ್ರಸಂಗ ಬಂದಾಗ ಕುರುಡ ಅಲ್ವಾ ಧೃತರಾಷ್ಟ್ರ, ಕಣ್ಣಿಲ್ಲ ಅವನಿಗೆ. ಹಾಗಾಗಿ ಅವನಿಗೆ ನೋಡ್ಲಿಕ್ಕೆ ಅಲ್ಲಿಗೆ ಹೋಗ್ತೇನೆ ಅಂದರೂ ಸಾಧ್ಯ ಇಲ್ಲ. ಆದರೆ ಏನಾದರೂ ಒಂದು ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದು ಹೇಗೆ? ಅದಕ್ಕೋಸ್ಕರ ವೇದವ್ಯಾಸರು ಹೇಳಿದರು, ನಿನಗೆ ಆ ಕುರುಡುತನ ಇದ್ದರೂ ಕೂಡ ಅದನ್ನು ಪರಿಹರಿಸುವುದಕ್ಕೋಸ್ಕರ ಕಣ್ಣು ಕೊಡುತ್ತೇನೆ ಅಂತ. ಇಲ್ಲಪ್ಪ, ನಾನು ಇಷ್ಟೆಲ್ಲ ಅದನ್ನು ನೋಡುವ ಶಕ್ತಿಯನ್ನು ಹೊಂದಿಲ್ಲ ಅಂದಾಗ ಸಂಜಯನಿಗೆ ಈ ದೂರದೃಷ್ಟಿ ಮತ್ತು ದೂರಶ್ರವಣ, ಇವತ್ತು ಟೆಲಿಪತಿ ಅನ್ನೋದೆಲ್ಲ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಅಂದರೆ ಸಿದ್ಧಿಯಲ್ಲಿ ಸಿದ್ಧರಲ್ಲಿ ಖಂಡಿತ ಅಂಥದ್ದು ಇವತ್ತಿಗೂ ಇದೆ. ಇಲ್ಲ ಅಂತಲ್ಲ, ಯಾವುದೇ ವಿದ್ಯೆ ನಷ್ಟ ಆಗುವುದಿಲ್ಲ, ನಮ್ಮ ಕಣ್ಣ ಮುಂದೆ ಕಾಣುವುದಿಲ್ಲ ಅಷ್ಟೇ. ವೇದವ್ಯಾಸರ ಅನುಗ್ರಹದಿಂದ ಸಂಜಯ ಈ ದೂರಗಾಮಿತನವನ್ನು, ದೂರದಲ್ಲೇ ಇರುವ ವಸ್ತುವನ್ನು ಕಾಣುವಂತಹ ಶಕ್ತಿಯನ್ನು ಹೊಂದಿದ್ದಾದ್ರಿಂದಾಗಿ ಧೃತರಾಷ್ಟ್ರ ಅವನ ಹತ್ರ ಕೇಳ್ತಾ ಇದ್ದಾನೆ, ನೀನು ಇಷ್ಟಾಗಿ ಒಂದು ವಿಚಿತ್ರ ಏನು ಅಂದರೆ, ಅವನಿಗೆ ಇವತ್ತು ನಾವು ಇದಿಡೀ ಭಾಗ ಏನಿದೆ ಮುಂದೆ ಯುದ್ಧದ ಭಾಗವನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳುವುದು ಒಂದು ರೀತಿ ಲೈವ್ ಕಮೆಂಟ್ರಿ ಇದ್ದ ಹಾಗೆ, ಏನು ನಡೀತಾ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ಆದರೆ ಆ ಕಮೆಂಟ್ರಿ ಕೊಡುವ ಮುನ್ನ ಅವನಿಗೆ ಈ ಯುದ್ಧದಲ್ಲಿ ಸೇರಿದಂತಹ ಮಹಾವೀರರನ್ನೆಲ್ಲ ಒಮ್ಮೆ ನಾನು ಕಣ್ಣಾರೆ ಕಾಣಬೇಕು, ಇವರನ್ನು ನೇರವಾಗಿ ನಾವು ಅರಮನೆ ಕರೆದು ಮಾತಾಡಿಸ್ಲಿಕ್ಕಾಗುವುದಿಲ್ಲ ಅಂತ ಸಂಜಯ ನೇರ ಯುದ್ಧ ಭೂಮಿಗೆ ಹೋಗಿದ್ದಾನೆ. ಈ ಭಗವದ್ಗೀತೆಯ ಮಾತು ಶುರುವಾಗುವಾಗ ಆಗಲೇ 10 ದಿವಸದ ಯುದ್ಧ ಮುಗಿದಿದೆ. 10 ದಿವಸದ ಯುದ್ಧ ಮುಗಿದು 10ನೇ ದಿವಸ ಭೀಷ್ಮಾಚಾರ್ಯರು ಪತನಗೊಂಡಿದ್ದಾರೆ. ಅವರು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಯುದ್ಧ ಮಾಡಲಿಕ್ಕೆ ಬಂದಾಗ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಅರ್ಜುನನ ಬಾಣಗಳಿಗೆ ಮೈಯೊಡ್ಡಿ ಶರಮಂಚದಲ್ಲಿ ಬಿದ್ದಿದ್ದಾರೆ. ಈ ದಿವಸಕ್ಕೆ ಇನ್ನೂ ನನಗಿಲ್ಲಿ ನಿಲ್ಲಿಕ್ಕಾಗುವುದಿಲ್ಲ ಅಂತ ಹೇಳಿ ಸಂಜಯ ಓಡಿ ಅರಮನೆಗೆ ಬಂದಿದ್ದಾನೆ. ಆಗ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಏನಾಯಿತು, ಕಿಮ ಕುರುವತ ಮಾಮಕಾಹ? ಅಂದರೆ ಯುದ್ಧ ಮುಗಿದು 10ನೇ ದಿವಸದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಕಷ್ಟ ಆಗಿ ಮೊದಲಿಂದ ಏನಾಯಿತು ಹೇಳು. ಯಾಕೆಂದರೆ ಅವನಿಗೆ ಭೀಷ್ಮ ಪತನಗೊಂಡಿದ್ದಾನೆ ಅನ್ನೋದನ್ನು ನಂಬಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಪಾಂಡವರಿಗೆ ಎಲ್ಲ ರೀತಿಯಿಂದಲೂ ಶಸ್ತ್ರಾಸ್ತ್ರಗಳ ಹಿನ್ನೆಲೆಯಲ್ಲಿ ಗುರುಸ್ಥಾನದಲ್ಲಿ ನಿಂತು ಪೋಷಣೆಯನ್ನು ಮಾಡಿದವ, ಪಾಠ ಮಾಡಿದವರು ಭೀಷ್ಮಾಚಾರ್ಯರ ಆಣತಿಯಂತೆ ದ್ರೋಣಾಚಾರ್ಯರಾದರೂ ಭೀಷ್ಮಾಚಾರ್ಯರು ನಿಂತೇ ಇಡೀ ವ್ಯವಸ್ಥೆಯನ್ನು ಕಟ್ಟಿದವರು, ಅವರಿಗೆ ಎಲ್ಲರ ಇತಿಗಳು ಗೊತ್ತಿದೆ. ಹೀಗಿದ್ದಾಗಲೂ ಭೀಷ್ಮಾಚಾರ್ಯರೇ ಪತನಗೊಂಡರು ಅಂದರೆ ಪಾಂಡವರು ಏನೋ ಒಂದು ವಿಶಿಷ್ಟವಾದ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಏನೇನಾಯಿತು? ಯಾಕೆಂದರೆ ಅವನ ತಲೆಯಲ್ಲಿ ಏನಿತ್ತು ಅಂದರೆ, ಈ ಕೌರವರ ಹತ್ರ ಯುದ್ಧ ಮಾಡಿ ನಾನು ಯಾಕೆ ನಮ್ಮ ಕೈಯನ್ನು ನೆತ್ತರು ಮಾಡಿಕೊಂಡು ಅಸಹ್ಯ ಪಡಬೇಕು, ಬಿಟ್ಟುಕೊಟ್ಬಿಡೋಣ ಹೇಗೂ ಕಾಡಿನಲ್ಲಿ. ಅದನ್ನು ಅವನು ಸಂದೇಶವಾಗಿ ಕಳುಹಿಸಿದ್ದ ಕೂಡ, ಸಂಜಯನ ಬಳಿ ಹೇಳಿ ಕಳುಹಿಸಿದ್ದ, ಪಾಂಡವರಿಗೆ ಸಂಜಯನನ್ನೇ ಕೊಟ್ಟು ಕಳುಹಿಸಿದ್ದ. ಹೇಗಿದ್ದರೂ ನಿಮಗೆ 12 ವರ್ಷ 1 ವರ್ಷ ಕಾಡಿನಲ್ಲಿ ಓಡಾಡಿ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಎಲೆ ಮುಸುರೆ ಎಲ್ಲ ತಿಂದು ನಿಮಗೆ ಅಭ್ಯಾಸ ಆಗಿಬಿಟ್ಟಿದೆ, ಅದರಿಂದಾಗಿ ನೀವು ಅಲ್ಲೇ ಇದ್ದರೆ ನೀವು ನನ್ನ ಮಾತು ಕೇಳೋರಾದ್ರಿಂದಾಗಿ ಈ ಮಾತು ಹೇಳ್ತಂದ್ರೆ ನನ್ನ ಮಕ್ಕಳಿಗೂ ಕ್ಷೇಮ ನಿಮಗೂ ಕ್ಷೇಮ, ರಕ್ತಪಾತ ಇಲ್ಲದೆ ಬದುಕು ಚೆನ್ನಾಗಿ ನಡೆದು ಹೋಗುತ್ತೆ, ಧರ್ಮ ಧರ್ಮ ಹಿಂಸೆ ಅಂತ ಯಾಕೆ ಈ ನಡುವೆ ಗೊಂದಲದಲ್ಲಿ ಬೀಳ್ತೀರಿ ಅಂತ. ಯಾವತ್ತೂ ಕೋಪ ಮಾಡಿಕೊಳ್ಳದೇ ಇದ್ದ ಧರ್ಮರಾಜನು ಅವತ್ತು ಹೇಳ್ತಾನೆ, ಧರ್ಮ ಯಾವುದು, ನಮಗೆ ಈಗ ಮಾಡಬೇಕಾದ ಕರ್ತವ್ಯ ಯಾವುದು ಎಲ್ಲ ನಮಗೆ ಗೊತ್ತಿದೆ,
ನಮಗೆ ಧರ್ಮ ಕ್ಷೇತ್ರ ಅಂತ ಬಂದಾಗ ನಾವು ಧರ್ಮ ಅಂದ್ರೆ ನಮಗೆ ನಮ್ಮ ಡಿಕ್ಷನರಿಯಲ್ಲಿ ತೆಗೆದು ನೋಡಿದರೆ ರಿಲಿಜನ್ ಅಂತಿದೆ ಇಲ್ಲಿ ರಿಲಿಜನ್ ಬಗ್ಗೆ ಮಾತಾಡಿದ್ದೆ ಅಲ್ಲ ರಿಲಿಜನ್ ಗೆ ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ಬರುತ್ತಾ ಧರ್ಮ ಅನ್ನೋದು ಭಾರತೀಯ ಕಲ್ಪನೆಯಲ್ಲಿ ಅದಕ್ಕೆ ಇನ್ನೊಂದು ಪದವನ್ನ ನೀವು ಯಾವ ಭಾಷೆಯಲ್ಲಿ ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಧರ್ಮವನ್ನ ಧರ್ಮ ಅನ್ನುವ ಶಬ್ದದಿಂದಲೇ ಹೇಳಬೇಕು ಯಾಕೆಂದ್ರೆ ಧರ್ಮ ಅಂದ್ರೆ ಅಮ್ಮ ಧರ್ಮ ಮಾಡಿ ಅಂದ್ರೆ ಅಲ್ಲಿ ಉಚಿತ ಅಂತ ಅರ್ಥ ದಾನ ಮಾಡುವುದು ಅಂತ ಅರ್ಥ ಧರ್ಮಕ್ಕೆ ಧರ್ಮಕ್ಕೆ ಅವರು ನಮಗೆ ಈ ವ್ಯವಸ್ಥೆಯನ್ನು ಉಡುಗೊರೆಯನ್ನು ಕೊಟ್ಟರು ಅಂತಂದ್ರೆ ಉಚಿತವಾಗಿ ಕೊಟ್ಟರು ಅಂತ ಅರ್ಥ ದಾನ ಮಾಡುವುದು ಅಂತ ಅರ್ಥ ಉಚಿತವಾಗಿ ಮಾಡಿ ಕೊಡುವುದು ಅಂತ ಅರ್ಥ ಧರ್ಮ ಅಂತಂದಾಗ ಇನ್ನು ನಮ್ಮ ಯೋಚನೆಯಲ್ಲಿ ಮಾಡಿದಾಗ ನಾನು ಧರ್ಮ ನನ್ನ ಧರ್ಮ ಮಾಡಿದ್ದೇನೆ ಅಂದ್ರೆ ನನ್ನ ಕರ್ತವ್ಯ ಅಂತ ಅರ್ಥ ಈ ವಿಷಯದಲ್ಲಿ ಬಹಳ ಪ್ರಧಾನವಾಗಿ ಈ ಎಲ್ಲ ಕಡೆ ಗುರುತಿಸಲ್ಪಡುವಂತದ್ದು ಧರ್ಮ ಅಂದ್ರೆ ಕರ್ತವ್ಯ ಅಂತ ಇನ್ನು ಭಾರತವೇ ಹೇಳುವ ಹಾಗೆ ಧರ್ಮೋ ಧಾರಯತೆ ಪ್ರಜಾಃ ಯಾವುದರಿಂದಾಗಿ ಬದುಕು ಗಟ್ಟಿಗೊಳ್ಳುತ್ತೋ ಯಾವುದರಿಂದಾಗಿ ಬದುಕು ನಿಶ್ಚಯವಾಗುತ್ತೋ ಯಾವುದರಿಂದಾಗಿ ಬದುಕು ಸುಲಭದಲ್ಲಿ ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೋ ಅದನ್ನು ಧರ್ಮ ಅಂತ ಹೇಳುವುದು ಅಂದರೆ ಇನ್ನು ಸರಳವಾಗಿ ನಮ್ಮೆಲ್ಲರಿಗೂ ಅರ್ಥವಾಗುವ ಭಾಷೆಯಲ್ಲಿ ಹೇಳುವುದಾದರೆ ಬದುಕಿ ಬದುಕಲು ಬಿಡಿ ಅಂತ ನೀವು ಬದುಕಿ ಉಳಿದವರನ್ನು ಗೌರವದಿಂದ ಬದುಕಲಿಕ್ಕೆ ಬಿಡಿ ಅಂತ ಅದು ಧರ್ಮ ದಯೆ ಇಲ್ಲದ ಧರ್ಮ ಯಾವುದಯ್ಯ ದಯೆ ಇಲ್ಲದೆ ನನ್ನ ಮತವನ್ನು ಒಪ್ಪದೇ ಇದ್ದವನನ್ನು ತಲೆ ತೆಗೀರಿ ಅಂತನೂ ಧರ್ಮ ಹೇಗಾಗುತ್ತೆ ಧರ್ಮ ಅಂದರೆ ಹಾಗಾಗಿ ನಾನು ಹೇಳಿದ್ದು ಧರ್ಮ ಅನ್ನುವ ಶಬ್ದಕ್ಕೆ ನೀವು ಇನ್ನೊಂದು ಯಾವ ಧರ್ಮಕ್ಕೂ ಯಾವ ರೀತಿಯಾದ ಮತಗಳಿಗೂ ಚಿಂತನೆಗೂ ಅದನ್ನು ಶಬ್ದ ಜೋಡಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಧರ್ಮವನ್ನೇ ಬೋಧಿಸುವ ಈ ಕ್ಷೇತ್ರದಲ್ಲಿ ಯಾಕೆ ಈ ಮಾತು ಹೇಳಬೇಕಾಗತ್ತೆ ಅಂದರೆ ಇದು ಕೇವಲ ಪಾಂಡವರು ಬಂದಾಗ ಆದ ಕ್ಷೇತ್ರ ಅಲ್ಲ ಧರ್ಮಕ್ಷೇತ್ರ ಅಂದರೆ ಇದಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಕುರುಕ್ಷೇತ್ರ ಹೇಳಿದ್ದು ಕುರು ಅಂದರೆ ಇವರ ಪೂರ್ವದಲ್ಲಿ ಒಬ್ಬ ಮಹಾರಾಜ ಇದ್ದ ಆದ್ರಿಂದಾಗೆ ಕೌರವ ವಂಶ ಬಂತು ಅವನು ಮಹಾಯಾಗ ಮಾಡಿದ ಜಾಗ ಅದಕ್ಕಿಂತ ಪೂರ್ವದಲ್ಲಿ ಪರಶುರಾಮ ಸಮಗ್ರ ಭೂಮಂಡಲವನ್ನು ದುಷ್ಟಕ್ಷತ್ರಿಯರಿಂದ ನಿರ್ನಾಮ ಮಾಡಿದ ಮೇಲೆ ಬಂದು ತಪಸ್ಸು ಮಾಡಿ ಯಜ್ಞ ಮಾಡಿದ ಜಾಗ ಅದಕ್ಕಿಂತ ಪೂರ್ವದಲ್ಲಿ ಅದೇ ಜಾಗದಲ್ಲಿ ಚತುರ್ಮುಖ ಯಾಗ ಮಾಡಿದ ಜಾಗ ಹೀಗೆ ಅದರ ಹಿನ್ನೆಲೆಯಲ್ಲಿ ಅನೇಕ ಜನ ಪೂರ್ವಜರು ತಮ್ಮ ಸತ್ವವನ್ನು ಸಾತ್ವಿಕತೆಯನ್ನು ಸತ್ಯವನ್ನು ಉಳಿಸ್ಲಿಕ್ಕೋಸ್ಕರ ಒಳ್ಳೆಯ ಕಾರ್ಯಗಳನ್ನು ಮಾಡಿದಂತಹ ಜಾಗ ಆದ್ರಿಂದಾಗ ಅದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಕುರು ಅಂದರೆ ಡೂ ಮಾಡು ಅಂತ ಅರ್ಥ ಆ ಮಾಡು ಅನ್ನುವುದನ್ನೇ ನಮಗೆ ನಿರಂತರ ಎಚ್ಚರಿಸುವ ಸುಮ್ಮನೆ ಕೂತರೆ ಯಾವ ಕೆಲಸವೂ ಆಗಲ್ಲ ಹೊರಡಬೇಕು ನಾವು ಕೆಲಸಕ್ಕೆ ನಾವು ಇಲ್ಲೇ ಕೂತ್ಕೊಂಡು ಹಾಗಾದರೆ ಹೀಗಾದರೆ ಇನ್ನೊಂದಾದರೆ ಮತ್ತೊಂದಾದರೆ ನಮ್ಮಲ್ಲೊಂದು ಗಾದೆ ಇದೆ ಸಾಮಾನ್ಯ ಆದರೆ ಹೋದರೆ ಹತ್ತಿ ಬೆಳೆದರೆ ಅಜ್ಜಿಗೊಂದು ಸೀರೆ ಅಂತ ನಾವು ಈ ಆದರೆಗಳಲ್ಲೇ ನಮ್ಮ ಜೀವನ ಕಳ್ಕೊಂಡು ಬಿಡ್ತೇವೆ ಆದರೆ ಇಲ್ಲಪ್ಪ ಕೆಲಸ ಮಾಡು ಶುರು ಮಾಡು ಕ್ರಿಯೆಯಲ್ಲಿ ತೊಡಗು ನೀನು ಕ್ರಿಯೆ ಮಾಡದೆ ಬರೀ ಮೀಟಿಂಗ್ ಮೀಟಿಂಗ್ ಮೀಟಿಂಗ್ಗಳನ್ನೇ ಮಾಡಿ ಕೊನೆಗೆ ಅದರ ಔಟ್ಪುಟ್ಟೇ ಇಲ್ಲ ಅಂದರೆ ಮಾಡಿ ಏನು ಉಪಯೋಗ ಅದರಿಂದಾಗಿ ಮೊದಲು ಕ್ಷೇತ್ರ ಅಂತ ಬಂದಾಗ ಅದು ಕುರು ಮಾಡಬೇಕಾದ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನನ್ನವರು ಏನು ಮಾಡಿದರು ಅಂತ ಕೇಳಿದಾಗ ಸಂಜಯನ ಮಾತು ಬಂದದ್ದು ಸಂಜಯ ಉವಾಚ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ಆ 10 ದಿವಸದ ಮೊದಲ ದಿನದ ಆರಂಭದ ಘಟನೆಯನ್ನು ಎಲ್ಲ ಕಡೆಯಿಂದಲೂ ಸೇನೆ ಸಜ್ಜುಗೊಂಡಿದೆ ಪಾಂಡವರ ಕಡೆಯಿಂದ 7 ಅಕ್ಷೋಹಿಣಿ ಸೈನ್ಯ ಕೌರವರ ಕಡೆಯಿಂದ 11 ಅಕ್ಷೋಹಿಣಿ ಸೈನ್ಯ ಅಂತಹ ಸೈನ್ಯ ಸಿದ್ಧತೆಗೊಂಡಾಗ ದುರ್ಯೋಧನ ಅದನ್ನು ನೋಡ್ತಾ ಇದ್ದಾನೆ ದೃಷ್ಟ್ವಾತು ಪಾಂಡವಾನೀಕಂ ಪಾಂಡವರ ಅನೀಕ ಅನೀಕ ಅಂದರೆ ಸೇನೆ ಅಂತ ಅರ್ಥ ದೃಷ್ಟ್ವಾತು ಪಾಂಡವರ ಸೇನೆಯನ್ನು ನೋಡಿದ ಮೇಲಂತೂ ಆ ದೃಷ್ಟ್ವಾತು ಅನ್ನುವ ಶಬ್ದ ಹೇಳುದು ನೋಡಿದ ಮೇಲಂತೂ ವ್ಯೂಢಂ ಅದು ಹೇಗಿತ್ತು ವ್ಯೂಢಂ ಅಂದರೆ ಒಳ್ಳೆ ರೀತಿಯಿಂದ ಅಚ್ಚುಕಟ್ಟಾಗಿ ಸಿದ್ಧಗೊಂಡದ್ದು ಅಂತ ಅರ್ಥ ಅಂದರೆ ನಾವು ಹೇಳುವುದಾದರೆ ಎಲ್ಲ ಶಿಸ್ತುಬದ್ಧವಾಗಿ ನಿರ್ಮಾಣಗೊಂಡಂತಹ ಸೇನೆ ದುರ್ಯೋಧನ ಸದಾ ಆಚಾರ್ಯಂ ಉಪಸಂಗಮ್ಯ ತಮಗೆ ಈ ಯುದ್ಧದಲ್ಲಿ ಮುನ್ನೆಲೆಯಲ್ಲಿ ನಿಂತು ಸಹಕರಿಸುವಂತಹ ದ್ರೋಣಾಚಾರ್ಯರ ಬಳಿಗೆ ಬಂದು ಆಚಾರ್ಯಂ ಉಪಸಂಗಮ್ಯ ರಾಜಾ ವಚನಂ ಅಬ್ರವೀತ್ ರಾಜ ಈ ದುರ್ಯೋಧನ ರಾಜಾ ವಚನಂ ಅಬ್ರವೀತ್ ಈ ಮಾತನ್ನು ಆಡಿದ ಅಲ್ಲಿ ಎಲ್ಲ ಶಬ್ದಗಳಲ್ಲೂ ಒಂದೊಂದು ಇದನ್ನು ನಾವು ಮನಃಶಾಸ್ತ್ರೀಯವಾಗಿ ಯೋಚನೆ ಮಾಡಿದರೆ ಮಾತ್ರ ಇವತ್ತಿಗೂ ಮತ್ತೆ ಮತ್ತೆ ನಮ್ಮನ್ನು ಅದು ಎಚ್ಚರಿಸುವ ಮಾತುಗಳಾಗಿ ಸಿಗ್ತವೆ ಆವತ್ತಿನ ಮಾತಾಡಿದ್ದನ್ನು ನಾವು ಇವತ್ತು ಯಾಕೆ ಹೇಳಬೇಕು ಅಷ್ಟೇ ಅಲ್ಲ ಅದು ಅವತ್ತು ಮಾತಾಡಿ ಆಯಿತು ಅಂತಲ್ಲ ಇವತ್ತು ಕೂಡ ಅದೇ ಥರದ ಮಾತುಗಳು ಬರ್ತಾ ಇದ್ದಾವೆ ಅವನು ಗುರುಗಳ ಹತ್ರ ಬಂದ ಆದರೆ ಅವನು ಬರುವಾಗ ಹೇಗಿತ್ತು ಅಂದರೆ ರಾಜ ನಾನು ರಾಜ ನೀವು ನನಗೆ ಸರ್ವೆಂಟು ಈಗ ಗುರುಗಳ ಹತ್ರ ಹೋಗುವಾಗ ನೀನು ರಾಜನಾದರೂ ಗುರುಗಳಿಗೆ ಶಿಷ್ಯನೇ ಆ ಎಚ್ಚರ ಇರಬೇಕು ನಿನಗೆ ಆದರೆ ನೀನೇನು ಮಾಡ್ತಾ ಇದ್ದೀಗ ಅಂತ ತಿಳಿಸ್ಲಿಕ್ಕೋಸ್ಕರ ಅಲ್ಲಿ ರಾಜಾವಚನಮಬ್ರವಿ ದುರ್ಯೋಧನ ಪಾಂಡವರ ಸೇನೆಯನ್ನು ನೋಡಿ ದೃಷ್ಟ್ವಾತು ಹೆದರಿದ್ದಾನೆ ಆಮೇಲೆ ಪಾಂಡವರ ಆ ಸೇನೆಯಲ್ಲಿ ಇರುವಂತಹ ಶಿಸ್ತುಬದ್ಧತೆಯನ್ನು ಕಂಡಿದ್ದಾನೆ ಆಚಾರ್ಯರಂ ಉಪಸಂಗಮ್ಯ ಹತ್ರಕ್ಕೆ ಬಂದಿದ್ದಾನೆ ಅಂದರೆ ಏನು ಇವರೇ ನನ್ನನ್ನು ಏನಾದರೂ ರಕ್ಷಿಸಬೇಕು ಅನ್ನುವ ಒಳಗಿನಿಂದ ಪುಕ್ಕಲುತನ ಇದೆ
ಆದರೆ ಆ ಪೊಕ್ಕಲುತನದಿಂದ ಸರೆಂಡರ್ ಆಗುವ ಯೋಚನೆ ಇಲ್ಲ. ಈ ಕೆಲವೊಮ್ಮೆ ಹೇಳುವುದಿರುತ್ತೆ, ಒಳಗಿನಿಂದ ಹೆದರ್ತಾ ಇರ್ತಾನೆ ಆದರೂ ಹೊರಗಡೆಯಿಂದ ಪೌರುಷದ ಪ್ರದರ್ಶನ ಬಿಡುವುದಿಲ್ಲ ಅಂತ. ಹಾಗೆ ಇವನು ಒಳಗಿನಿಂದ ಆ ಸೇನೆ ನೋಡಿ ಹೆದರಿದ್ದಾನೆ, ಅಕಸ್ಮಾತ್ ಅವನು ಪೂರ್ತಿ ಶರಣಾಗಿ ಬಿಟ್ಟಿದ್ದ ಅಂದರೆ ಕಥೆಯೇ ಬೇರೆ ಇರ್ತಿತ್ತು. ಇದು ಮತ್ತೆ ನಮ್ಮ ಒಳಗಣ ಇರುವ ಗೊಂದಲವನ್ನು ಎತ್ತಿ ಹಿಡಿಯುತ್ತೆ. ನಮಗೆ ಒಂದಾಗಿ ಬಾಳಬೇಕು ಅನ್ನೋದು ಇದ್ದರೆ ಪರಸ್ಪರ ಎಲ್ಲರ ಭಾವನೆಗಳಿಗೂ ನಾವು ಗೌರವ ಕೊಡಬೇಕು. ನಾವು ಕೇವಲ ಒಂದಾಗಿ ಬಾಳಬೇಕು ಅಂತ ಬಾಯಲ್ಲಿ ಇರಬೇಕು, ಆದರೆ ಒಳಗಿನಿಂದ ಅವರು ಯಾವ ಯೋಚನೆಗಳಿಗೂ ನಾವು ಗೌರವ ಕೊಡುವುದಿಲ್ಲ ಅಂತಂದರೆ ಅದು ಉಪಾಸನೆ ಬೇರೆ. ಆದರೆ ಅವರೇನೋ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೂ ಒಂದು ಅರ್ಥ ಇರುತ್ತೆ ಅಂತ ನಮಗೊಂದು ಪ್ರಜ್ಞೆ ಇರಬೇಕು. ಆದರೆ ಅಂತಹ ಪ್ರಜ್ಞೆ ಇಲ್ಲದ ದುರ್ಯೋಧನನ ಮಾತು ಮುಂದೆ ಏನು, ಹೇಗೆ, ಏನು ಆಡಿದ, ಮತ್ತೆ ಅವನ ಒಳ ಕುದಿಯಲ್ಲಿ ಇದ್ದ ಗೊಂದಲಗಳ ಎಳೆಗಳು ಏನು ಅನ್ನೋದನ್ನು ಮುಂದಿನ ಮಾತುಗಳಲ್ಲಿ ಸೇರೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.